ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ Namaskara. ಶ್ರೀ ರಾಘವೇಂದ್ರ ಸಾನಿಧ್ಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸುಸ್ವಾಗತ ಹೇಳುತ್ತಾ ನನ್ನ ಅಂತರಂಗ ದೈವ ಶ್ರೀ ರಾಘವೇಂದ್ರ ಗುರುಗಳ ಪರಿಪೂರ್ಣವಾದ ಅನುಗ್ರಹ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ವಿಶೇಷವಾದ ಅನುಷ್ಠಾನದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದಕ್ಕೂ ಮುಂಚಿತವಾಗಿ ಚಾನಲ್ಗೆ ಮೊದಲ ಬಾರಿಗೆ ಬಂದು ವಿಡಿಯೋ ವೀಕ್ಷಣೆ ಮಾಡ್ತಾ ಇರುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೂ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ತಪ್ಪದೆ ನಿಮ್ಮ ಎಲ್ಲರ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಶೇಷವಾದ ಅನುಷ್ಠಾನ ಅಂತ ಹೇಳಿದೆ ಸ್ನೇಹಿತರೆ ವರ್ಷದ ಮೊದಲ ಅಮಾವಾಸ್ಯೆ ನಾಳೆ ಅದರಲ್ಲೂ ಅಮಾವಾಸ್ಯೆ ಅಂತ ಕರೆಯುವಂತಹ ದಿನ ನಾಳೆ ನಾಳಿನ ಅಮಾವಾಸ್ಯೆ ಆಚರಣೆಯನ್ನು ನೀವೆಲ್ಲರೂ ಕೂಡ ಈ ರೀತಿ ಮಾಡ್ಕೊಳ್ಳೋದ್ರಿಂದ ವಿಶೇಷವಾದ ಫಲನ ಪಡ್ಕೋಬಹುದು ನಮ್ಮಲ್ಲಿರುವಂಥ ಪ್ರಾರಬ್ಧ ಕರ್ಮ ಫಲಗಳನ್ನು ನಾವು ಕಡಿಮೆ ಮಾಡ್ಕೋಬಹುದು ಸ್ನೇಹಿತರೆ ಏನನ್ನ ಮಾಡಬೇಕು ಯಾವುದನ್ನು ಮಾಡಬಾರ್ದು ಅನ್ನೋದನ್ನ ವಿಷಯವಾಗಿ ನಿಮ್ಮ ಮುಂದೆ ಮಾತಾಡ್ತಾ ಹೋಗ್ತೀನಿ ಹಾಗೆ ಸ್ನೇಹಿತರೆ ನಾಳಿನ ಅಮಾವಾಸೆ ಎಂದು ನಾವು ಗುರುವಾರ ಬ ಹೊಂದಿರೋದ್ರಿಂದ ಗುರುಬಲದೊಂದಿಗೆ ಗುರು ರಾಯರ ಅನುಗ್ರಹದೊಂದಿಗೆ ನಾವು ನಾಳಿನ ಅಮಾವಾಸ್ಯನ್ನು ಆಚರಣೆ ಮಾಡೋಣ ಜೊತೆಗೆ ಅಮಾವಾಸ್ಯೆ ಎಂದು ಶ್ರಾದ್ದ ಕಾರ್ಯಕ್ರಮಗಳನ್ನ ಮಾಡ್ತಾರೆ ತರ್ಪಣ ಬಿಡುವಂಥದ್ದನ್ನು ಕೂಡ ಮಾಡ್ತಾರೆ ಅದರಿಂದ ನಾಳೆ ನಮ್ಮ ಹಿರೀಕರು ಹೋದಂಥವರನ್ನು ಕೂಡ ನೆನಪು ಮಾಡಿಕೊಳ್ಳುವಂಥ ಅವರಿಗೆ ಗೌರವ ಸಲ್ಲಿಸುವಂಥ ದಿನ ಅಂತ ಕೂಡ ಹೇಳ್ಬೋದು ಹೇಗೆ ಗಣಪತಿ ಕುಲದೇವರನ್ನ ನಾವು ಸ್ಮರಣೆ ಮಾಡ್ತೀವೋ ಹಾಗೆ ಹೋದಂಥ ಹಿರೀಕರನ್ನು ನಾವು ಶ್ರದ್ಧಾ ಭಕ್ತಿಯಿಂದ ನೆನಪು ಮಾಡಿಕೊಳ್ಳುವಂಥ ಅಂತಹ ದಿನ ಅಂತ ಕೂಡ ಹೇಳ್ಕೊಬಹುದು ಇಷ್ಟನ್ನೆಲ್ಲ ಮಾಡಿಕೊಂಡು ನಂತರ ಎಳ್ಳಮಾವಾಸೆ ಅಮಾವಾಸೆಗೆ ಒಂದು ಶಕ್ತಿ ಇದೆ ಅಂತ ಹೇಳಿದೆ ಎಳ್ಳು ಅನ್ನೋದೇ ಒಂದು ನಮ್ಮ ಕರ್ಮಗಳನ್ನು ಸುಡುವಂತಹದ್ದು ಅಂತ ಹೇಳ್ತೀವಿ ಆದ್ದರಿಂದ ನಾಳೆ ಗುರುರಾಯರ ಪ್ರಾಣದೇವರು ಹನುಮಂತನ ಗುಡಿಯಲ್ಲಿ ನೀವು ಇದೊಂದು ಅನುಷ್ಠಾನ ಮಾಡ್ಕೊಳ್ಳಿ ನಾಳೆ ಎಳ್ಬತ್ತಿ ಹಚ್ಚುವಂಥದ್ದನ್ನು ಮಾಡ್ಕೊಳ್ಳೋದ್ರಿಂದ ಹಾಗೂ ಸಿಹಿ ಉರಿದ ಎಳ್ಳು ಮತ್ತು ಬೆಲ್ಲ ಮಿಕ್ಸ್ ಮಾಡಿ ಒಂದಿಷ್ಟು ಜನರಿಗೆ ಪ್ರಸಾದವಾಗಿ ವಿತರಣೆ ಮಾಡೋದ್ರಿಂದ ಕೂಡ ವಿಶೇಷ ಫಲನ ನಾಳೆ ಪಡ್ಕೋಬಹುದು ಸ್ನೇಹಿತರೆ ಹಾಗೆ ತಪ್ಪದೆ ನಾಳೆ ನಮ್ಮ ನಮ್ಮ ಮನೆಗಳಲ್ಲಿ ಎಳ್ಳೆಣ್ಣೆಯಿಂದ ದೀಪಾರಾಧನೆ ಮಾಡಿ ತಪ್ಪದೇ ಇದನ್ನು ಮಾಡ್ಕೊಳ್ಳಿ ಹಾಗೆ ಹೋದ್ ತಿಂಗಳೇ ನಾನು ಹೇಳಿದ್ದೆ ಅಮಾವಾಸ್ಯೆ ಎಂದು ಮನೆಯಲ್ಲಿ ಒಂದು ಧೂಪದ ಬಗ್ಗೆ ಹೇಳಿದ್ದೆ ಆ ಧೂಪನ ಯಾರೆಲ್ಲ ಮಾಡ್ತಾ ಇದ್ದೀರೋ ನಾಳೆ ತಪ್ಪದೆ ನಿಮ್ಮ ಮನೆಗಳಲ್ಲಿ ಗೋಧೂಳಿ ಸಮಯದ ನಂತರ ಧೂಪ ಹಾಕೋದನ್ನು ಕೂಡ ಮರಿಬೇಡಿ ಅದರ ಜೊತೆಗೆ ಎಲ್ಲ ಧೂಪಕ್ಕೆ ಏನೆಲ್ಲ ಬೇಕು ಹೇಳ್ಕೊಟ್ಟಿದ್ದೀನಿ ಆ ಧೂಪನ ನಾಳೆ ತಪ್ಪದೇ ಹಾಕಿಕೊಳ್ಳುವಂಥದ್ದನ್ನು ಮಾಡಿಕೊಳ್ಳಿ ಸ್ನೇಹಿತರೆ ನಾಳೆ ಮಾರುತಿಯನ್ನು ನೆನಪು ಮಾಡಿಕೊಳ್ಳುತ್ತಾ ಸ್ಮರಿಸುತ್ತಾ ನಾಳೆ ಎಳ್ಳು ದೀಪ ಹಚ್ಚುವಂಥದ್ದನ್ನು ಮಾಡ್ಕೊಳ್ಳಿ ಇನ್ನು ಅಮಾವಾಸ್ಯೆ ಒಂದು ಬರೀ ನೆಗೆಟಿವ್ ಎನರ್ಜಿ ಇರುತ್ತೆ ಅಂತಲ್ಲ ದೈವ ಶಕ್ತಿ ನಾಳೆ ಹೆಚ್ಚಿಗೆ ಸಿಗುವಂತಹ ದಿನ ಅಂತ ಹೇಳ್ಬೋದು ದೈವಶಕ್ತಿ ಜಾಗೃತಗೊಳ್ಳುವಂಥ ದಿನ ಅಂತ ಹೇಳ್ಬೋದು ಹೆಣ್ಣು ದೇವತಾ ಶಕ್ತಿಗಳಿಗೆ ತುಂಬಾ ಶಕ್ತಿ ಇರುವಂಥ ದಿನ ಅಂತ ಹೇಳಬಹುದು ಮುತ್ತೈದೆ ಹೆಣ್ಣು ಮಕ್ಕಳು ಸುಮಂಗಲಿಯರು ಹೆಣ್ಣು ದೇವತೆ ದೇವಸ್ಥಾನಕ್ಕೋಗಿ ನಾವು ಪ್ರಾರ್ಥನೆ ಮಾಡೋದರಿಂದ ಕೂಡ ವಿಶೇಷ ಫಲನ ನಾವು ಪಡ್ಕೋಬಹುದು ಸ್ನೇಹಿತರೆ ಹಾಗೆ ನಾಳೆ ಒಂದಿಷ್ಟು ಇಂಥ ಕಾರ್ಯಕ್ರಮಗಳನ್ನ ಮಾಡಬಾರ್ದು ಅಂತಾರೆ ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ ನೋಡಿ ಯಾರು ಹೊಸದಾಗಿ ಕಾರ್ಯಗಳನ್ನ ವ್ರಥಗಳಾಗಲಿ ಯಾವುದಾದ್ರು ಒಂದು ಒಳ್ಳೆ ಕೆಲಸಗಳನ್ನಾಗಲಿ ಅಮಾವಾಸ್ಯೆ ದಿನ ಶುರು ಮಾಡ್ಕೋಬಾರ್ದು ಮಾಡಿರುವಂಥ ಕೆಲಸನ ನೀವು ಮುಂದುವರಿಸಿ ಆದರೆ ಹೊಸದಾಗಿ ಶುರು ಮಾಡುವಂಥದ್ದನ್ನು ಮಾಡ್ಕೋಬಾರ್ದು ಇನ್ನು ಹೊಸ ಬಟ್ಟೆಗಳು ವಸ್ತ್ರಗಳನ್ನ ನಾಳೆ ಹಾಕಬಾರ್ದು ಮತ್ತು ನಾಳೆ ನಾವು ತಪ್ಪದೆ ತಲೆಗೆ ಎಣ್ಣೆ ಹಾಕಬಾರ್ದು ತಲೆ ಸ್ನಾನ ಮಾಡಲೇಬೇಕು ಆದರೆ ತಲೆಗೆ ಎಣ್ಣೆ ಹಾಕಬಾರ್ದು ಇನ್ನು ಅಮಾವಾಸ್ಯೆಯ ಮಧ್ಯಾಹ್ನ ನಿದ್ರೆ ಮಾಡಬಾರ್ದು ಅಮಾವಾಸ್ಯೆ ರಾತ್ರಿ ಊಟ ಮಾಡಬಾರ್ದು ಅವತ್ತಿನ ದಿನ ಸಾತ್ವಿಕಾರ ತೊಗೊಂಡಿರ್ತೀವಿ ರಾತ್ರಿ ಅಮಾವಾಸ್ಯೆ ರಾತ್ರಿ ಮನೆಯ ಸುಮಂಗಲಿಯರಾಗಲಿ ಆದರೂ ಕೂಡ ರಾತ್ರಿ ಊಟ ಮಾಡಬಾರ್ದು ಅಂತ ಹೇಳ್ತಾರೆ ಇನ್ನು ಹೊಸ ಕೆಲಸಗಳನ್ನ ಶುರು ಮಾಡಬಾರ್ದು ಅಂತ ಹೇಳಿದೀನಲ್ವ ಮತ್ತು ಗಂಡು ಮಕ್ಕಳು ಕಟ್ಟಿಂಗು ಸೇವಿಂಗ್ ಸೇವ್ ಮಾಡೋದಾಗಲಿ ಇಂಥದನ್ನು ಖಂಡಿತ ಮಾಡ್ಕೋಬಾರ್ದು ಉಗುರು ಕಟ್ ಮಾಡೋದು ಇವನ್ನೆಲ್ಲ ಮಾಡಬಾರ್ದು ಸ್ನೇಹಿತರೆ ಕೆಲವು ವಿಷಯಗಳನ್ನ ನಾವು ತಿಳಿತಾ ಹೋದಂತೆ ತುಂಬ ವಿಷಯಗಳಿವೆ ಅದನ್ನು ಮುಖ್ಯವಾಗಿ ಕೆಲವು ವಿಷಯಗಳನ್ನ ನಿಮ್ಮ ಮುಂದೆ ಹೇಳ್ತಾ ಹೋಗ್ತಾ ಇದ್ದೀನಿ ಆದಷ್ಟು ಅಮಾವಾಸ್ಯೆಯ ದಿನ ಮನೆಯಲ್ಲಿ ಕಲಹ ಕದನಕ್ಕೆ ದಾರಿ ಮಾಡಿಕೊಡ್ಬಾರ್ದು ಶಾಂತವಾಗಿ ಮನೆಯಲ್ಲಿದ್ದಾಗ ಮನೆ ನಂದಗೋಕುಲ ಥರ ಇರುತ್ತೆ ಸ್ನೇಹಿತರೆ ಇದನ್ನು ನೆನಪಿಟ್ಕೊಳ್ಳಿ ಆದ್ದರಿಂದ ಅಮಾವಾಸ್ಯೆ ಎಂದು ನಾಳೆ ವಿಶೇಷವಾಗಿ ಭಗವಂತನ ಆರಾಧನೆಯೇ ವಿಶೇಷ ಫಲ ಅಂತ ಹೇಳಬಹುದು ಎಳ್ಳೆಣ್ಣೆ ದೀಪ ಹಚ್ಚಿ ಹಾಗೂ ನಾಳೆ ವಿಶೇಷವಾಗಿ ನಾವು ಎಳ್ಳನ್ನು ದಾನ ಮಾಡೋದು ಕೂಡ ತುಂಬಾ ವಿಶೇಷತೆ ಅಂತ ಹೇಳಬಹುದು ಸ್ನೇಹಿತರೆ ಈ ವಿಷಯನ ವಿಶೇಷವಾಗಿ ಅನುಷ್ಠಾನವಾಗಿ ಆಚರಣೆ ಮಾಡ್ಕೊಳ್ಳಿ ತುಂಬ ವಿಶೇಷ ಫಲ ತಂದು ಕೊಡುತ್ತೆ ಅಂತ ಹೇಳಬಹುದು ನಾಳಿನ ಅಮಾವಾಸ್ಯೆ ಅಂತ ಹೇಳ್ಬೋದು ಸ್ನೇಹಿತರೆ ಈ ವಿಡಿಯೋ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ತಪ್ಪದೇ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನ್ನ ಅಂತರಂಗ ದೈವ ಗುರು ರಾಯರ ಮಹಿಮೆ ಪವಾಡಗಳೊಂದಿಗೆ ಅನುಷ್ಠಾನಗಳೊಂದಿಗೆ ಹಾಗೂ ಆಧ್ಯಾತ್ಮಿಕ ಚಿಂತನೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಹಾಗೂ ವಿಡಿಯೋ ನೋಡ್ತಿರುವಂಥ ಎಲ್ಲರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು